ಶಾಸ್ತ್ರಿ ಏನ್ ಹೇಳ, ನಿಮ್ ಅಜ್ಜಿ ನನ್ ಗ್ರಹಗತಿಗಳ ಬಗ್ಗೆ ಮಾತಾಡ್ತಿದ್ರೆ ಎಂ ಎಸ್ ಸುಬ್ಬಲಕ್ಷ್ಮಿ ಅವರ ಸುಪ್ರಭಾತ ಕೇಳ್ದಂಗಿರುತ್ತೆ. ಬೇರೆ ಏನ್ ಹೇಳಿದ್ರು? ಆ ಹುಡುಗಿ ಮತ್ತೆ ಇಲ್ಲೆಲ್ಲೋ ಕಾಣಿಸ್ತಾಳೆ ಅಂತ ಹೇಳಿದ್ರು. ಕಾಣಿಸಿದ್ಲು ಎಲ್ಲಿ? ಇಲ್ಲಿ ಇವಳು ಯಾಕೆ ಇಲ್ಲಿದ್ದಾಳೆ? ಮೋಸ್ಟ್ಲಿ ಬಬ್ಲು ಗರ್ಲ್ ಫ್ರೆಂಡ್, ಇವಳೇ ಇರ್ಬೇಕು. ಗರ್ಲ್ ಫ್ರೆಂಡ್? ಶಾಸ್ತ್ರಿ ಏನ್ರಿ ಇದು? ನಮ್ಮ ಅಜ್ಜಿ ಪವರ್ನ ಮೋಸ್ಟ್ಲಿ ಫಾರಿನ್ ಟವರ್ ಕ್ಯಾಚ್ ಮಾಡ್ಕೊಳ್ತಾ ಇಲ್ಲ ಅನ್ಸುತ್ತೆ. ನಿಮ್ಮಜ್ಜಿ, ನೀನು ನಿಮ್ಮ ಅಜ್ಜಿ ಸೇರ್ಕೊಂಡು ಪವರ್ ಟವರ್ ಅಂತ ಪಂಚರ್ ಆಗಿರೋ ಟೈರ್ನ ನನಗೆ ತಗ್ಲಾಕಕ್ ನೋಡ್ತಿದ್ದೀರಾ? ಆ ಜಿಲೇಬಿ ಬೋಕ ನೋಡ್ದಾಗ್ಲೇ ಡೌಟ್ ಇತ್ತು. ನೀನು ನಿಮ್ಮ ಅಜ್ಜಿ ಈ ಕಿತ್ತೋ ಟ್ಯೂನಲ್ಲಿ ಹೇಳಿ ಯಾಮಾರಿಸ್ಬಿಟ್ರಿ. ಹ್ಮ್, ಇರ್ಲಿ ಬರ್ಲಿ, ನಾಳೆ ಹೆಂಗಿದ್ರು ಶಾಪಿಂಗ್ ಮಾಲ್ಗೆ ಬಂದೇ ಬರ್ತಾಳೆ. ನಿಂಗೆ ಹೆಂಗ್ ಗೊತ್ತು? ಐ ವಿಲ್ ಪಿಕ್ ಇಟ್ ಅಪ್ ಟುಮಾರೋ. ಯಾ ಶೂರ್. ಅವಳು ಇಲ್ಲಿಗೆ ಬರ್ತಿದ್ದಾಳೆ. What's your problem? Why you guys following me? ಈ ಡಿಂಗ್ರಿ ಬುಲಿನ ಡೆಲಿಕೇಟ್ ಆಗಿ ಡೀಲ್ ಮಾಡಬೇಕು. ನೆತ್ತಿಗೆ ಹೇಳೋ ಕೇಳಿಸುತ್ತೆ? ಏ, ಈ ಡೌರಾಣಿ ಕನ್ನಡ ಅಲ್ಲ ಬರುತ್ತೆ. ನನಗೂ ಕನ್ನಡ ಬರುತ್ತೆ. ಬಂದ್ರೆ ಏನೀಗ? ಕಾಫಿ ಶಾಪ್ಗೆ ಬರೋದು ಕಾಫಿ ಕುಡಿಯಕ್ಕೆ. ನಿನ್ನ ಫಾಲೋ ಮಾಡಕ್ ಬಂದಿಲ್ಲ. ಬೈ ದ ವೇ, ನೀನು ಫಾಲೋ ಮಾಡ್ಸ್ಕೊಳ್ಳೋ ಅಂತ ಫಿಗರು ಅಲ್ಲ. ಜಾಸ್ತಿ ಮಾತಾಡ್ಬೇಡ. ನಿನ್ನಂತ ಲೋಕಲ್ ರೋಮಿಯೋಗಳ ಬಗ್ಗೆ ನನಗ್ ಚೆನ್ನಾಗ್ ಗೊತ್ತು. ಹುಡುಗರಲ್ಲಿ ಟೂ ಟೈಪ್ಸ್. ಟೈಪ್ ಒನ್, ಹುಡುಗಿ ಸುಮಾರಾಗಿದ್ರೆ ಸಾಕು, ಇಂಥ ಒಂದು ಬೇಕಾರ್ ಬ್ಯಾಚ್ ಹಾಕೊಂಡು ಹುಡುಗಿ ಹಿಂದೆ ಬಿದ್ದು ಚೀಪ್ ಆಗಿ ಬಿಹೇವ್ ಮಾಡೋದು. ಟೈಪ್ ಟೂ, ಹುಡುಗಿ ಇಷ್ಟ ಆದ್ರೆ ಡೈರೆಕ್ಟ್ ಆಗಿ ಹೋಗಿ ಡೇರಿಂಗ್ ಆಗಿ ಪ್ರಪೋಸ್ ಮಾಡೋದು. ಅಂಥವ್ರು ಅಂದ್ರೆ ನನಗ್ ರೆಸ್ಪೆಕ್ಟ್. ನಿನ್ನಂಥವ್ರನ್ನ ಕಂಡ್ರೆ ಮೈಯೆಲ್ಲ ಉರಿಯತ್ತೆ. ಏನ್ ಅನ್ಕೊಂಡಿದ್ಯಾ? ಮೈಸೂರ್ಗ್ ಹೋದ್ರೆ ಮಲ್ಲಿಗೆ ಅಂತ ಹುಡುಗಿರು, ಮಂಡ್ಯಗ್ ಹೋದ್ರೆ ಬೆಲ್ದ್ ಅಂತ ಹುಡುಗಿರು, ಮಂಗ್ಳೂರ್ಗ್ ಹೋದ್ರೆ ಮೀನ್ ಅಂತ ಹುಡುಗಿರು, ಕೋಲಾರ್ಗ್ ಹೋದ್ರೆ ಚಿಂದ್ ಅಂತ ಹುಡುಗಿರು, ಬೆಂಗಳೂರ್ಗ್ ಹೋದ್ರೆ ಬಿಂದಾಸ್ ಹುಡುಗಿರು. ಇವ್ರನ್ನೆಲ್ಲ ಬಿಟ್ಟು ಒಳ್ಳೆ ಬಿದಿರು ಬೊಂಬೆಗ್ ಬಟ್ಟೆ ಸುದ್ದಾಗಿದ್ಯಾ? ನಾನ್ ನಿನ್ನ ಫಾಲೋ ಮಾಡ್ತೀನ. ಇದೆಲ್ಲ ತಗೊಳಕ್ ದುಡ್ಡೆಲ್ಲಿಂದ ಬಂತೆ? ದಟ್ ಇಸ್ ನನ್ ಆಫ್ ಯೋರ್ ಬಿಸ್ನೆಸ್. ಏಯ್, ಜಿಲೇಬಿ ಮುಕ್ತವಳೆ, ನಿನ್ ಬಿಸ್ನೆಸ್, ನಿನ್ ಹಿಂದೆ ಇರೋ ಬಿಸ್ನೆಸ್, ಅವ್ರ ಹಿಂದೆ ಇರೋ ಬಿಸ್ನೆಸ್, ಎಲ್ಲ ಚೆನ್ನಾಗ್ ಗೊತ್ತು. ನಾನ್ಸೆನ್ಸ್. ಯೋರ್ ಬಿಲ್ ಸರ್? ಹೌ ಮಚ್? 1033 ಸರ್. ಓಕೆ, ಹಂಗಂದ್ರೆ ರೆಸ್ಟ್ ಅವರ್ ವೇ. ಆ ಹುಡುಗಿ ಫ್ಲಾಟ್ ನಂಬರ್ 102. ನೋ ನೋ ನೋ, 1033 ಸರ್, 103. ಸಾರಿ ಕಣೋ, ನಂಬರ್ ತಪ್ಪಾಗಿದೆ. ಹಂಗಂದ್ರೆ ಇವ್ಳು ಬಬ್ಲು ಗರ್ಲ್ ಫ್ರೆಂಡ್ ಅಲ್ವಾ? ಶೋರ್ ಅಲ್ವೇ ಅಲ್ಲ, ನೀನ್ ಸುಮ್ನೆ ಆತರ ಬಿದ್ದೆ. ನೀವು ಇಮಿಡಿಯೇಟ್ ಆಗಿ ಆ ಬಬ್ಲು ಗರ್ಲ್ ಫ್ರೆಂಡ್ ಟ್ರೇಸ್ ಮಾಡಿ. ಅಂದ್ರೆ ನೀನು? ನಾನು ಜೇಮ್ಸ್ ನ ಮೀಟ್ ಮಾಡ್ಕೊಂಡ್ ಬರ್ತೀನಿ. ಸಾರಿ ಮ್ಯಾಮ್, ಲೇಟ್ ಆಗ್ತ ಬೇಕೇನೆ? ಬೋಟಕ್ ಟೈಮ್ ಆಯ್ತು. ಬಾ ಮಮ್ಮಿ. ಅದು ಬೋಟ್ ಅಲ್ಲ, ಫೆರ್ರಿ. ಅಯ್ಯೋ, ಎರಡು ಇಂಗ್ಲಿಷೆ. ನಡಿಯೇ ಬಾ. ಚೆನ್ನಾಗಿದೆ. ಹಲೋ ಪುಟಿ. ಯೂ ಕನ್ನಡ? ಹೌದು, ನನ್ನ ಹೆಸರು ಭರತ್ ಅಂತ. ಐ ಎಮ್ ಪದ್ಮಾ. ದಿಸ್ ಇಸ್ ಮೈ ಸ್ಮಾಲ್ ಡಾಟರ್ ಶಾಂತಿ. ದಟ್ ಈಸ್ ವೆರಿ ಬಿಗ್ ಡಾಟರ್ ಪ್ರಶಾಂತ್. ಶಾಂತಿ, ಪ್ರಶಾಂತಿ, ಎಲ್ಲರದು ಕ್ಯೂಟ್ ನೇಮ್. ಪದ್ಮಕ. ಯು ಕಾಲ್ಡ್ ಪದ್ಮಕ? ಯಾಕೆ ಬೇಡವಾ? ಐ ಎಮ್ ಸೋ ಹ್ಯಾಪಿ. ಅಲ್ಲಕ್ಕ, ಹಾಲಿಡೇಗೆ ಸ್ವಿಟ್ಜರ್ಲೆಂಡ್ ಹೋಗೋ ಬದಲು ಬುಲ್ ಫೈಟ್ ನೋಡಿ ಸ್ಪೇನ್ ಬಂದಿದ್ದೀರಲ್ಲ. ಹೇ, ಯು ಮಿಸ್ಟೇಕ್. ನಾಟ್ ಹಾಲಿಡೇ, ಮ್ಯಾರಿಟ್ ಹೋಟೆಲ್ ನಲ್ಲಿ ಫ್ಯಾಷನ್ ಶೋ ನಡೀತಿದೆ. ಅಲ್ಲಿ ಪ್ರಶಾಂತಿ ಡಿಸೈನ್ ಮಾಡಿರೋ ಕಾಸ್ಟ್ಯೂಮ್ಸ್ ನ ಪ್ರೆಸೆಂಟ್ ಮಾಡ್ತಿದ್ದಾಳೆ. ಅದಕ್ಕೆ ಸೆಪರೇಟ್ ಆಗಿ ಮಾಡಲ್ಸ್ ಬೇಕಿತ್ತ? ನೀವೇ ಅದ್ರಲ್ಲ. ಅಯ್ಯೋ, ಅದೆಲ್ಲ ನಮ್ಗೆ ಯಾಕೆ ಬ್ರದರ್? ಹೋಗ್ಲಿ ಬಿಡಿ. ಆಮೇಲೆ ನೀವು ಆಂಟಿಗಳ ಬಟ್ಟೆಗೆಲ್ಲ ಮಾಡಲ್ ಮಾಡಬಹುದು, ತುಂಬಾ ಚೆನ್ನಾಗಿ. ನೀನೇನ್ ಇಲ್ಲಿ? ಗೆಟ್ ಅಪ್. ಪ್ರಶಾಂತಿ, ನನ್ನ ಮಾತನ್ನ ಪ್ರಶಾಂತವಾಗಿ ಕೇಳು. ನನ್ನ ಹೆಸರು ಹೇಳ್ಬಿಟ್ಟ? ಯಾಕೆ, ಏನಾಯ್ತೆ? ಅದೊಂದು ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಪ್ರಶಾಂತಿ, ಬೇಸಿಕ್ಲಿ ನಾನು ಸೆಕೆಂಡ್ ಟೈಪ್ ಹುಡುಗನೇ. ಹಂಗಂದ್ರೆ ಏನ್ ಬ್ರದರ್? ಪ್ರಶಾಂತಿಗೆಲ್ಲ ಗೊತ್ತು. ಅಂದ್ರೆ ನಿಮ್ಮಿಬ್ರಿಗೂ ಚೆನ್ನಾಗ್ ಪರಿಚಯ ಇದ್ಯಾ? ಆಫ್ ಕೋರ್ಸ್, ನೀನ್ ತುಂಬಾ ಇಂಟೆಲಿಜೆಂಟ್, ನಿನ್ ಸಿಸ್ಟರ್ ತರಲ್ಲ. ಮಾಮ್, ಲೆಟ್ಸ್ ಗೆಟ್ ಔಟ್ ಆಫ್ ಹಿಯರ್. ಬೈ ಬ್ರದರ್. ಬೈ ಅಕ್ಕ. ಪಾಪ ಅಕ್ಕ, ಅಕ್ಕ ಅಂತ ಎಷ್ಟು ಚೆನ್ನಾಗಿ ಮಾತಾಡಿಸ್ತಿದ್ದ. ಅವಾಗ್ಲೇ ಏನಂದೆ? ಬಿದಿರು ಬೊಂಬೆಗೆ ಬಟ್ಟೆ ಸುತ್ತಿದ್ದಂಗಿದೀನ? ನನ್ ಮುಖ ಜಿಲೇಬಿ ತರ ಇದ್ಯಾ? ಏನ್ ಬಿಸಿ ಬಿಸಿ ಬಿಸ್ನೆಸ್, ಎಲ್ಲ ಗೊತ್ತಾ ನಿನಗೆ? ಪ್ರಶಾಂತಿ, ಒಂದು ಚಿಕ್ಕ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಮೈಂಡ್ ಇಂದ ಡಿಲೀಟ್ ಮಾಡ್ಬಿಡು. ಜಸ್ಟ್ ಗೋ ಟು ಹೆಲ್. ಭರತ್, ನಿಜವಾಗ್ಲೂ ಆ ಬಬ್ಲು ಬರ್ತಾನ? ಬಂದೇ ಬರ್ತಾನೆ. ಪೊಲೀಸ್ ಆದವನ್ಗೆ ಫೋಕಸ್ ಜೊತೆಗೆ ಪೇಷನ್ಸ್ ಮುಖ್ಯ. ಹೌದು, ನರ್ಸಿಂಹ ಅಲ್ಲಿ ಫೋಕಸ್ ಮಾಡ್ತಾ ಇದ್ದಾನೆ ಬಬ್ಲು ಗರ್ಲ್ ಫ್ರೆಂಡ್ ಮೇಲೆ. ನೀನು ಪ್ರಶಾಂತಿ ಮೇಲೆ ಫೋಕಸ್ ಮಾಡ್ದಂಗೆ. ಏನು ಕಿಂಡಲ್ಲ? ಇಲ್ಲ, ರಿಯಲ್. ಅದಕ್ಕೆ ತಾನೇ ನಿಮ್ ಪ್ರೀತಿ ಸಕ್ಸಸ್ ಆಗಿದ್ದು. ಇದ್ಯಾ ಮಹಾಶಾಸ್ತ್ರಿ, ಹುಡುಗಿರನ್ನ ಹಿಂಗೂ ಪಟಾಯಿಸ್ಬೋದು.
ಸೇಮ್ ಕಲರ್ ಡ್ರೆಸ್ ಹಾಕೊಂಡ್ರೆ ಸೇಮ್ ಪಿಂಚ್ ಅಂತ. ರವಿಚಂದ್ರನ್ ಅವ್ರದ್ದು ನಾಲ್ಕು ಗ್ಲೌಸ್ ಹಂಗಾಡಿದ್ರೆ ಸಾಕು, ಯು ಹ್ಯಾವ್ ಅ ಫ್ಯಾಬ್ಯುಲಸ್ ಟೇಸ್ಟ್ ಅಂತ ಫ್ಲಾಟ್ ಆಗ್ಬಿಡ್ತಾರೆ. ಹಾಗೇನು ಇಲ್ಲ ಬಿಡಿ ಸರ್, ನೀವಿಬ್ರು ಮೇಡ್ ಫಾರ್ ಈಚ್ ಅದರ್. ಶಾಸ್ತ್ರಿ ನಿಜ ಒಪ್ಕೋ, ಅವಳ ಫ್ಯಾಷನ್ ಡಿಸೈನಿಂಗು ನಮ್ ಡಿಪಾರ್ಟ್ಮೆಂಟ್ಗೂ ಮ್ಯಾಚ್ ಆಗಕ್ ಸಾಧ್ಯನೇ ಇಲ್ಲ. ಇವಾಗ ಏನು ಹಂಗಂತ ಇದ್ದೀರಾ, ಮದ್ವೆ ಆದ್ಮೇಲೆ ಎಲ್ಲ ಮ್ಯಾಚ್ ಆಗುತ್ತೆ ಬಿಡಿ ಬಾಸ್. ಕ್ಯಾಚ್ ಹಾಕೋಳೋರ್ಗ ಅಷ್ಟೇ ಮ್ಯಾಚಿಂಗ್, ಮದ್ವೆ ಆದ್ಮೇಲೆ ಮೈ ತುಂಬಾ ಸೀರೆ ಉಟ್ಕೊಂಡು ಮೂರತ್ತು ಮನೇಲೇ ಬಿದ್ದಿರ್ಬೇಕು. ಜೋಕ್ ಮಾಡ್ಬೇಡಿ ಬಿಡಿ ಬಾಸ್. ಇದ್ಯಾವ ಜೋಕು, ಮದ್ವೆ ಆದ್ಮೇಲೆ ಮನೇಲೇ ಬಿದ್ದಿರ್ಬೇಕು ಅಲ್ಲ, ಅವ್ರ ಅಪ್ಪ ಅಮ್ಮನಿಗಾದ್ರು ಬುದ್ಧಿ ಬೇಡವ. ಶಾಸ್ತ್ರಿ ನೀನು ಅವ್ರ ಅಮ್ಮನ್ ನೋಡ್ಬೇಕು, ಆ ಸ್ಮೈಲು, ಆ ಸ್ಟೈಲು, ಆ ಅರ್ಧಂಬರ್ಧ ಕಿತ್ತೋಗಿರೋ ಇಂಗ್ಲಿಷು ಕೇಳಿಸ್ಕೊಂತಿದ್ರೆ ಕ್ಯೂಡನ್ಗು ಕಿವಿಲ್ ಬೀಡಿಂಗ್ ಶುರು ಆಗ್ಬಿಡುತ್ತೆ. ಅವ್ರ ಟೋಟಲ್ ಫ್ಯಾಮಿಲಿ ನೋಡ್ತಿದ್ರೆ ಈ ಒಂಥರ ಕಾರ್ಟೂನ್ ನೆಟ್ವರ್ಕ್ ಚಾನಲ್ ನೋಡಿದಂಗೆ ಇರುತ್ತೆ. ಬೇಡ ಬಿಡಿ ಬಾಸ್, ಕೇಳಿಸ್ಕೊಂಡ್ರೆ ಫೀಲ್ ಮಾಡ್ಕೋತಾರೆ. ಕೇಳಿಸ್ಕೊಳಕ್ಕೆ ಮನೇಲಿ ಏನ್ ಕಿವಿನ ಇದೆ? ಆ ಕಿವಿನೇ ಈ ಮನೆಗೆ ಬಂದಿದೆ ಬಾಸ್. ಹೆಲ್ಪ್ ಮಾಡಿದ್ಯಲ್ಲ ಅಂತ ಥ್ಯಾಂಕ್ಸ್ ಹೇಳಕ್ ಬಂದೆ, ಬಟ್ ಯು ಡೋಂಟ್ ಡಿಸರ್ವ್ ಇಟ್. ಒಳಗೊಂದು ಹೊರಗೊಂದು ಅಂತ ಚೆನ್ನಾಗಿ ಗೊತ್ತಾಯ್ತು. ಆದ್ರೆ ಒಂದ್ ತಿಳ್ಕೊ, ಹುಡುಗಿರಲ್ಲಿ ಟೂ ಟೈಪ್ಸ್ ಇರ್ತಾರೆ. ಟೈಪ್ ಒನ್ ಇಂಥ ಚೀಪ್ ಟ್ರಿಕ್ಸ್ ಬಿದ್ದು ನಿನ್ ಹಿಂದೆ ನಾಯಿ ತರ ಅಲಿತಾರೆ. ಟೈಪ್ ಟೂ ಇಂಥ ಹುಡುಗಿರ್ನ ಒಲಿಸ್ಕೊಳ್ಳೋದು ತುಂಬಾ ಕಷ್ಟ, ಇಂಥವ್ರಿಗೋಸ್ಕರ ಯುದ್ಧನೇ ನಡೆಯುತ್ತೆ. ಲೈಫಲ್ಲಿ ರಿಸ್ಕ್ ತಗೋಬೇಕು, ಆದ್ರೂ ಸಿಗ್ತಾರೇನೋ ಗ್ಯಾರಂಟಿ ಇರಲ್ಲ. ಅದೇ ನಾನು. ಇನ್ ಮುಂದೆ ನನ್ನ ಹಿಂದೆ ಅಲಿಯೋದನ್ನ ಬಿಟ್ಬಿಡು. ಅಜಿತಿ ಆಯ್ತು ಶಾಸ್ತ್ರಿ, ಇವ್ಳು ಯಾವಾಗ ಎಂಟ್ರಿ ಕೊಟ್ಲು? ಹುಡುಗಿರ್ನ ಹಿಂಗೂ ಪಟಾಯಿಸ್ಬೋದು ಅಂದಿಲ್ಲ, ಆಗ್ಲೇ ಬಂದ್ಲು. ಓ ಗ್ರೇಟ್ ಅಂಡ್ ಪರ್ಫೆಕ್ಟ್ ಟೈಮ್. ನೀನಾದ್ರೂ ಹೇಳೋದಲ್ವಾ? ಎದುರುಗಡೆನೆ ನಿಂತಿದ್ರೆ ಹೆಂಗ್ ಸಾರ್ ಹೇಳೋದು? ಕೈಯೋ ಕಾಲೋ ಕೆರಿಯತ್ತೇನೆ. ಓ ಹೊಳಿಲಿಲ್ಲ ಸರ್. ಅಯ್ಯ ಹೋಗ್ಲಿ ಬಿಡ್ರಿ, ಇವಳು ಟೈಪ್ ಟೂ ಅಂತೆ, ಇವಳಿಗೋಸ್ಕರ ಯುದ್ಧ ಬೇರೆ ಮಾಡ್ಬೇಕಂತೆ, ಮಾಡಿದ್ರು ಸಿಗೋದ್ ಗ್ಯಾರಂಟಿ ಇಲ್ಲ. ಒಳ್ಳೆ ಜೀರಾ ಸ್ವರ್ಗೋಗಿರೋ ಜಿಲೇಬಿ ಇದ್ದಂಗಿದಾಳೆ. ಇವರೆಲ್ಲ ಫ್ರಿಡ್ಜ್ ಅಲ್ಲಿರೋ ತರಕಾರಿ ತರ ಕಲರ್ ಹಾಗೆ ಇರುತ್ತೆ, ಆದ್ರೆ ಟೇಸ್ಟ್ ಇರಲ್ಲ. ಕೊನೆಗೆ ಹಸಿನೋ ಹಂದಿನೋ ತಿನ್ಕೊಂತೇವೆ. ಅಯ್ಯೋ ಈಗ ಯಾಕ್ರಿ ಕೆರೀತಾರೆ? ಕೆರಿಯೋ ಟೈಮಲ್ಲಿ ಕೆರೀಲಿಲ್ಲ, ನನಗೇನ್ ಖಜಿನ ರೀಎಂಟ್ರಿ ಸರ್. ಎಲ್ಲಿ? ಅಲ್ಲಿ. ಶಾಸ್ತ್ರಿ ಲಿಂಕ್ ಕಟ್ಟಾದಂಗೆ ಅಲ್ವಾ? 100% ಯಾವ ರೇಂಜಿಗೆ ಮಾತಾಡ್ರಿ? ನಮ್ಮ ಅಜ್ಜಿ ಪಬ್ಲಿಸಿಟಿಗೋಸ್ಕರ ನಮ್ಮ ತಾತನ್ ಹೋಗಿ ಹಾಕ್ತಾಳ, ಎಷ್ಟು ನೋವಾಗುತ್ತೆ ಗೊತ್ತಾ? ನಮ್ಮ ತಾತ ಸತ್ತಾಗ್ಲೂ ನಾನು ಇಷ್ಟ ಅಳ್ಳಿಲ್ಲ. ಹೋಗ್ಲಿ ಬಿಡಿ ಶಾಸ್ತ್ರಿ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳಿದ್ನಲ್ಲ, ಒಳ್ಳೆ ಹೆಂಗ್ಸಿರ್ತಾರೆ ಅಳ್ಬೇಡ. ನಿಮ್ಮ ಅಜ್ಜಿಗಿಂತ ಜಾಸ್ತಿ ಆ ಪ್ರಶಾಂತಿಗೆ ಬಾಯಿಗೆ ಬಂದಂಗೆ ಬೈದಿದ್ದೀನಿ. ಅವಳ ಹೆಸರು ಪ್ರಶಾಂತಿ ಅಂತ ನಿನ್ಗೆ ಹೇಗೋ ಗೊತ್ತಾಯ್ತು? ಅದನ್ನು ಇವ್ರ ಅಜ್ಜಿನೇ ಹೇಳಿದ್ದು. ಭರತ್, ಬಬ್ಲು ಗರ್ಲ್ ಫ್ರೆಂಡ್ ಬಂದ್ಲು. ಇವಳು ನೋಡಕ್ ಒಳ್ಳೆ ಖತರ್ನಾಕ್ ಲೇಡಿ ಇದ್ದಂಗಿದ್ದಾಳೆ. ನಿಮ್ಮೆಲ್ಲರ ಕಣ್ಣು ಇವಳ ಮೇಲೆ ಇರ್ಬೇಕು. ನಿನ್ ಕಣ್ಣು ಪ್ರಶಾಂತಿ ಮೇಲೆ ಇರುತ್ತಾ? ಲೇ ಮೋಹನ, ಏನೋ ಇದು ಶೂಟಿಂಗ್ ಅಂತ ಮನೆ ತಗೊಂಡು ನೀವೇನೋ ಮಾಡ್ತಾ ಇದ್ದೀರಾ? ಅಲ್ಲ ಸರ್, ನಿಮ್ಗೆ ಯಾಕೆ ಸರ್ ಈ ಡೌಟ್ ಬಂತು? ಡೌಟಾ? ಲೇ ಇದು ಶೂಟಿಂಗ್ ಏನ ಇದು? ಕ್ಯಾಮ್ರಾ ಇಲ್ಲ, ಯೂನಿಟ್ ಇಲ್ಲ, ಜನರೇಟ್ ಇಲ್ಲ, ಜೂನಿಯರ್ ಆರ್ಟಿಸ್ಟ್ ಇಲ್ಲ, ಜ್ಯೂಸ್ ಇಲ್ಲ, ಮೋಸಂಬಿ ಇಲ್ಲ, ದ್ರಾಕ್ಷಿ ಇಲ್ಲ. ಗಂಡಸರು ಮುಖ ನೋಡಿ ನೋಡಿ ನನಗೆ ವಾಂತಿ ಬರ್ತಾ ಇದೆ ಕಂಡ್ರು ನನಗೆ. ಮಿಸ್ಟರ್ ಭೂಷಣ್, ರಿಯಾಲಿಟಿ ಶೋ ಅಲ್ಲಿ ಅವೆಲ್ಲ ಇರಲ್ಲ. ರಿಯಾಲಿಟಿ ಶೋನಾ? ಹಂಗಂದ್ರೆ ನೀವು ಬಿಗ್ ಬಾಸ್ ಶೋ ನೋಡಿದ್ರಲ್ವಾ? ಅದೇ ತರ ಇದು ಬಾಸ್ ಗೆ ಬಾಸ್ ಶೋ. ಬಾಸ್ ಗೆ ಬಾಸ್? ಏನ್ ಕಾನ್ಸೆಪ್ಟ್? ಕೃಷ್ಣಣ್ಣ ಈಗ ಬದುಕಿದ್ರೆ, ಅವ್ರ ಮಗ ML ಆಗಿದ್ದಿದ್ರೆ, ಅವ್ರು ಏನ್ ಫೀಲ್ ಮಾಡ್ತಿದ್ರು, ಹೇಗ್ ಫೀಲ್ ಮಾಡ್ತಿದ್ರು ಅಂತ ಎಲ್ಲ ಸೀಕ್ರೆಟ್ ಕ್ಯಾಮ್ರಾ ರೆಕಾರ್ಡ್ ಆಗುತ್ತೆ. ಸೀಕ್ರೆಟ್ ಕ್ಯಾಮ್ರಾನ? ಎಲ್ಲಿ ಕಾಣ್ತಾನೆ ಇಲ್ಲ. ಕಂಡ್ರೆ ಅದನ್ನ ಸೀಕ್ರೆಟ್ ಅಂತಾರ? ಅಲ್ಲಿ ನೋಡಿ, ಇಲ್ಲಿ ನೋಡಿ, ಆ ಕಡೆ ನೋಡಿ, ಕ್ಯಾಮ್ರಾಗಳೆಲ್ಲ ಕೃಷ್ಣನ ಕ್ಯಾರೆಕ್ಟರ್ ಫಾಲೋ ಮಾಡ್ತಾ ಹೋಗುತ್ತೆ. ಇನ್ ಮಿಕ್ಕಿರೋ ಕ್ಯಾರೆಕ್ಟರ್ ಸ್ಪಾಂಟೇನಿಯಸ್ ಆಗಿ ರಿಯಾಕ್ಟ್ ಮಾಡಬೇಕು. ನನಗೀಗ ಕ್ಲಾರಿಟಿ ಬಂತು. ಇದರಲ್ಲಿ ಪಿ ವಿ ಭೂಷಣ್ ಕ್ಯಾರೆಕ್ಟರ್ ಏನು? ನಿಮಗೆ ಪಾಸಿಟಿವ್ ಕ್ಯಾರೆಕ್ಟರ್ ಬೇಕಾ, ನೆಗೆಟಿವ್ ಕ್ಯಾರೆಕ್ಟರ್ ಬೇಕಾ? ಪಾಸಿಟಿವ್ ಇಲ್ಲ ಅಶ್ವತ್ಥರ್ಗೆ ಸರಿ, ನಮ್ಗೇನಾದ್ರು ನೆಗೆಟಿವ್, ನಮ್ ಟ್ಯಾಲೆಂಟ್ ಫುಲ್ ಉಪಯೋಗಿಸ್ಕೋಬೋದಲ್ಲ. ಗುಡ್, ನೋಡ್ತಾ ಇರಿ, ನಾಳೆಯಿಂದ ನಿಮ್ ಟ್ಯಾಲೆಂಟ್ ನ ಹೇಗೆ ಯೂಸ್ ಮಾಡ್ಕೊಂತೀನಿ ಅಂತ. ಏನ್ ಬಳ್ಳಾರಿ ಮಂಜ, ಹೇಗಿದ್ಯಾ? ಏನಂತ ಹೇಳೋಣ, ಆ ಬಡ್ಡಿ ನಾಗನ ಹತ್ರ ಮಗಳ ಮದ್ವೆಗೆ ಅಂತ 25,000 ಸಾಲ ತಗೊಂಡೆ. ಅವನು ಬಡ್ಡಿಗ್ ಬಡ್ಡಿ ಸೇರಿಸಿ 1,00,000 ವಸೂಲಿ ಮಾಡ್ದ. ಇದೆಲ್ಲ ಯಾಕೆ ನನಗೆ ಹೇಳಿಲ್ಲ? ಕಷ್ಟ ಅಂತ ಬಂದ್ರೆ ನಿಮ್ ಸಹಾಯಕ್ಕೆ ನಾವಿಲ್ವಾ? ಹೇ ಶಾಸ್ತ್ರಿ, ಯಾರು ಅವನ್ ಬಡ್ಡಿ ನಾಗ? ನಾನೇ ಬಡ್ಡಿ ನಾಗ. ಏನು ಏನ್ ಬಡ್ಡಿ ನಾಗ? ನಮ್ ಜನಕ್ ತುಂಬಾ ತೊಂದರೆ ಕೊಡ್ತಿದ್ಯಂತೆ. ಮತ್ತೆ ಬಡ್ಡಿ ದುಡ್ಡು ವಾಪಸ್ ಕೊಡಿಲ್ಲ ಅಂದ್ರೆ ಏನ್ ಮುತ್ತ ಕೊಡ್ತಾರೆ? ಏನು
ವಾಯ್ಸ್ ಜೋರ್ ಆಗ್ತಾ ಇದೆ ಸರ್. ಈ ಡೈಲಾಗ್ ಫುಲ್ ನಡಗ್ಬಿಡ್ತೀನಿ ಅನ್ಕೊಂಡಿದ್ಯಾ? ಈ ಬಾಡಿಗೆ ಬಿಲ್ಡಿಂಗ್ ಬೇಸ್ಮೆಂಟ್ ಫುಲ್ ಸ್ಟ್ರಾಂಗ್ ಅಮ್ಮ ಜೀವಂಟು ಅಂತಾರ. ಒಳ್ಳೆ ಮಾತಲ್ಲಿ ಸೆಟ್ಲ್ ಆಗ್ಲಿಲ್ಲ ಅಂದ್ರೆ ಬಿಲ್ಡಿಂಗ್ ಬೇಸ್ಮೆಂಟ್ ಇರ್ಲಿ ಸೈಟು ಇರಲ್ಲ, ದಂಧೆ ಹೆಸರಲ್ಲಿ ದಗ ಮಾಡೋನು ನನಗೆ ಇಷ್ಟ ಆಗಲ್ಲ ಅಂತ ಅವನ್ಗೆ ಬುದ್ಧಿ ಕಲ್ಸದೆ ಸುಮ್ನೆ ಬಿಡಲ್ಲ. ಏನ ಬುದ್ಧಿ ಕಲ್ಸೋದು? ಏನೋ ನೀ ಸ್ಕೂಲ್ ಮೇಸ್ತೇನೋ ಏನೋ ಗ್ಯಾರಂಟಿ. ಏನು ಬಾಂಡ್ ರೇಂಜ್ ಕೊಡದೆ? ನೀನಲ್ಲಮ್ಮ ಬಾಂಡು, ನಾನಮ್ಮ ಅಣ್ಣ ಬಾಂಡು. ಎಲ್ಲ ಕೆಲ್ಸ್ಕೊಳ್ಳಿ, ಒಂದೇ ಬಡ್ಡಿ ಮೀಟರ್. ಏ ಮುದ್ಕಪ್ಪ, ನಿಂದೇನಪ್ಪ ನಿಂದು ಮುದ್ದೇನ ಗಂಟಲಲ್ಲಿ ತಗಲಾಕೊಂಡಿರ್ತಾರ ನಿಂತಿದ್ದೀಯಲ್ಲ, ಆ ಏನೋ ಒಂದು ಪ್ರಾಬ್ಲಮ್ ಏನು? ನಾಳೆ ಎಷ್ಟೊತ್ತಿಗೆ ಇವ್ರ ಹತ್ರ ವಸೂಲಿ ಮಾಡಿರ ಬಡ್ಡಿ ದುಡ್ಡನ್ನೆಲ್ಲ ವಾಪಸ್ ಕೊಟ್ರೆ ಸರಿ ಸರ್? ನನಗೆ ದಿನದ ಬಡ್ಡಿ ಬೇಡ, ವಾರದ ಬಡ್ಡಿ ಬೇಡ, ತಿಂಗಳ ಬಡ್ಡಿ ಬೇಡ ಸರ್. ಅವ್ರ ದುಡ್ಡೆಲ್ಲ ಕೊಟ್ಬಿಡ್ತೀನಿ ಸರ್, ನನ್ನ ಬಿಟ್ಬಿಡಿ ಸರ್. ಆಯ್ತು ಹೋಗು. ನೀವೇನ್ ಸರ್ ಭಕ್ತ ಪ್ರಾಬ್ಲಮ್ ಅಂತಾರ ಇದ್ರಿ? ಇದಕ್ಕಿದಂಗೆ ಎರಡು ಕಷ್ಟಬಿಡ್ರ. ಈಗ ನೀವೆಲ್ಲ ಹೋಗಿ, ನಾಳೆ ಬಂದು ಡಿಸ್ಕೊಳ್ಳಿ. ಅಪ್ಪಾಜಿ, ನೀನು ಹೊಡೆದ ಏಟ್ಗೆ ಅವನು ಉಟ್ಟು ಬಟ್ಟೆ ಎಲ್ಲ ಒಂದೇ ಆಗಿರುತ್ತೆ. ಇದೆಲ್ಲ ಮಾಮೂಲು, ಅಸೆಂಬ್ಲಿ ನೋಡ್ಬೇಕು. ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆದ್ರೂ ಇವ್ನ ಆಡೋ ಮಾತಿಗೆ ಟೇಬಲ್ ತಟ್ಟಿ ಸಪೋರ್ಟ್ ಮಾಡ್ತಾರೆ. ಇಂಡಿಪೆಂಡೆಂಟ್? ಹೌದಪ್ಪಾಜಿ. ಹ್ಮ್, ಇಂಡಿಪೆಂಡೆಂಟ್. ನಿಮ್ಗೆ ಅಣ್ಣವ್ರ ಸಪೋರ್ಟ್, ಅವ್ರದೇ ಸಪೋರ್ಟ್ ಇವನ್ಗೆ. ಹೌದಾ, ಒಳ್ಳೇದೇ ಆಯ್ತು. ಅದ್ ಸರಿ, ಅಣ್ಣವ್ರು ಒಂದಿದಕ್ಕೆ ನೆನಪಾಯ್ತು. ಅವ್ರು ಹೇಗಿದ್ದಾರೆ? ಇನ್ನೆಲ್ಲಿರ್ತಾರೆ? ಹೋಗಾಯ್ತು. ಹೋಗಾಯ್ತು ಅಂದ್ರೆ ಎಲ್ಲಿಗೆ? ಎಲ್ಲಿಗೆ ಅಂದ್ರೆ ಹಿಮಾಲಯಕ್ಕೆ, ಅಮೋಘ ವರ್ಷ ನೃಪತುಂಗ ಶೂಟಿಂಗ್ಗೆ. ಅದು ಅಣ್ಣ ಅವರ ಡ್ರೀಮ್ ಪ್ರಾಜೆಕ್ಟ್ ಅಲ್ಲ ಅಪ್ಪಾಜಿ? ಬನ್ನಿ ಬಾಬು, ಸ್ಟ್ರೈನ್ ಮಾಡ್ಕೊಬೇಡ, ಒಳಗೆ ಹೋಗಿ ರೆಸ್ಟ್ ತಗೊಳ್ಳಿ. ಆಯ್ತಪ್ಪ, ಬರ. ಆಯ್ತು, ಬನ್ನಿ ಬಾಬು. ನಿಮ್ ಮಾತು ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇರ್ಲಿ. ಅನ್ಕೋತೀನಪ್ಪ, ಆದ್ರೆ ಎಕ್ಸೈಟ್ಮೆಂಟ್ ಅಲ್ಲಿ ಏನೇನೋ ಮಾತಾಡ್ಬಿಡ್ತೀನಿ. ನೆಕ್ಸ್ಟ್ ಟೈಮ್ ಇಂದ ಪರ್ಫೆಕ್ಟ್ ಆಗಿ ಮಾತಾಡ್ತೀನಿ. ಏನು ಮಾತಾಡೋದಿಲ್ಲ.